ನನ್ನ ಹೆಸರು ಭಾರ್ಗವಿ. ನಾನು ಫಸ್ಟ್ ಇಯರ್ ಬಿ ಎ ಎಲ್ ಎಲ್ ಬಿ ಓದ್ತಾ ಇರೋದು. ಈಗ ನಾನು ಮಾಡಬೇಕಾಗಿರೋ ಟಾಪಿಕ್ ಮತದಾನ. ಮತದಾನ ಅಂದರೆ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ, ಅದನ್ನು ತಿಳ್ಕೊಳ್ಳೋಕೆ ಮುಂಚೆ ಪ್ರಜಾಪ್ರಭುತ್ವ ಎಂದರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವುದೇ ಪ್ರಜಾಪ್ರಭುತ್ವ. ಇದೇ ರೀತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನವು ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹೀಗೆಯೇ ಪ್ರತಿನಿಧಿಗಳನ್ನು ಚುನಾಯಿಸಿ ಸರ್ಕಾರವನ್ನು ನಿರೂಪಿಸುವಂತಹ ಕಾರ್ಯ ನೆರವೇರಿಸುವುದೇ ಮತದಾನದ ಸಮಗ್ರ ಉದ್ದೇಶವಾಗಿದೆ. ಹೀಗೆಯೇ ಸಮಗ್ರ ಪ್ರಾಚೀನ ಗ್ರೀಕ್ನ ವ್ಯವಸ್ಥೆಯ ರಾಜಕೀಯ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕನ್ನು ಚಲಾಯಿಸುವ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಪುಷ್ಟಿಯನ್ನು ನೀಡಲಾಗಿದೆ. ಹೀಗೆಯೇ ಮತದಾರರೆಂದರೆ ಒಂದು ರಾಷ್ಟ್ರದ ಪೌರತ್ವವಾಗಿದೆ. ಮತವನ್ನು ಚಲಾಯಿಸುವವರು ತಮಗೆ ಸ್ವಇಚ್ಛೆ ಬಂದ ಅಭ್ಯರ್ಥಿಗಳಿಗೆ ಮತವನ್ನು ಚಲಾಯಿಸುವ ಹಕ್ಕನ್ನು ಸಹ ಹೊಂದಿರುತ್ತಾರೆ. ಹಾಗೆಯೇ ಪ್ರಾಚೀನ ಗ್ರೀಕ್ನ ವ್ಯವಸ್ಥೆಯಲ್ಲಿ ಗಣರಾಜ್ಯದ ಅಧಿಕಾರದ ವ್ಯವಸ್ಥೆಯನ್ನು ಸ್ವತಃ ಪ್ರಜೆಗಳೇ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ರು. ಹೀಗೆಯೇ 13ನೇ ಶತಮಾನದಲ್ಲಿ ಬ್ರಿಟನ್ನಿನ ಸಂಸದಿನ ವ್ಯವಸ್ಥೆಯೂ ಸಹ ಜಾರಿಗೊಳಿಸಲಾಯಿತು. ತದನಂತರ 19ನೇ ಶತಮಾನದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯು ಅನುಷ್ಠಾನಗೊಂಡಿತು. 1951ರ ಅಡಿಯಲ್ಲಿ 21 ವರ್ಷ ಮೇಲ್ಪಟ್ಟವರು ಮಾತ್ರ ಮತವನ್ನು ಚಲಾಯಿಸುವ ಅಧಿಕಾರ ಹೊಂದಿದ್ದರು. 21 ವರ್ಷ ಮೇಲ್ಪಟ್ಟ ಪುರುಷ ಅಥವಾ ಯುವತಿಯರು ತಮ್ಮ ಸ್ವಇಚ್ಛೆಯಿಂದ ಮತವನ್ನು ಚಲಾಯಿಸುವ ಅಧಿಕಾರವನ್ನು ಹೊಂದಿದ್ದರು. ಹಾಗೆಯೇ 1989ರ 61ನೇ ತಿದ್ದುಪಡಿಯ ಪ್ರಕಾರ 21ರಿಂದ 18ಕ್ಕೆ ಇಳಿಸಲಾಯಿತು. ಈಗ ಸ್ವಇಚ್ಛೆಯಿಂದ 18 ವರ್ಷದವರು ಸಹ ತಮ್ಮ ಸ್ವಇಚ್ಛೆಯಿಂದ ಮತವನ್ನು ಚಲಾಯಿಸಬಹುದು. ಹೀಗೆಯೇ ಮತನ ಚಲಾಯಿಸುವವರಿಗೆ ಇರಬೇಕಾದ ಅರ್ಹತೆಗಳನ್ನು ನೋಡೋದಾದರೆ, ಸಾಮಾನ್ಯವಾಗಿ ಮತದಾರರು ಆ ರಾಜ್ಯದ ಪ್ರಜೆಯಾಗಿರಬೇಕು ಮತ್ತು ಮತದಾರರು ನಿರ್ದಿಷ್ಟ ವಯೋಮಿತಿಯನ್ನು ಹೊಂದಿರಬೇಕು. ಹಾಗೆಯೇ 21 ವರ್ಷ ವಯೋಮಿತಿಯನ್ನು ಒಳಗೊಂಡಿದ್ದ ಪುರುಷ ಅಥವಾ ಯುವತಿಯರು ಮಾತ್ರ ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸ್ತಿದ್ರು. ಈಗ ತದನಂತರ ಭಾರತ ಮತ್ತು ಅಮೇರಿಕ ಸೇರಿದಂತೆ 18 ವರ್ಷ ತುಂಬಿದವರು ಮತ್ತು ಅದಕ್ಕಿಂತ ಮೇಲ್ಪಟ್ಟವರು ಸಹ ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಬಹುದು. ಮತ ಚಲಾವಣೆಯಲ್ಲಿ ಯಾವುದೇ ಭೇದವಿಲ್ಲ. ಶ್ರೀಮಂತರು, ಬಡವರು, ಜಾತಿ ಧರ್ಮ ಲಿಂಗವಿಲ್ಲದೆ ತಮ್ಮ 18 ವರ್ಷ ತುಂಬಿದವರು ಯಾವುದೇ ವ್ಯಕ್ತಿ ಅಥವಾ ಮಹಿಳೆಯಾದರೂ ತಮ್ಮ ಸ್ವಇಚ್ಛೆಯಿಂದ ಯಾವುದೇ ಜಾತಿ ಭೇದವಿಲ್ಲದೆ ಮತವನ್ನು ಚಲಾಯಿಸಬಹುದು. ಹೀಗೆಯೇ ಭಾರತ ಮತ್ತು ಅಮೇರಿಕ 18 ವರ್ಷ ಮೇಲ್ಪಟ್ಟವರು ಸಹ ಮತವನ್ನು ಚಲಾಯಿಸಬಹುದು ಎಂದು ಘೋಷಿಸಲಾಯಿತು. ಇದೇ ರೀತಿ ಮೊದಲೇ ಗ್ರೀಕ್ ಮತ್ತು ಇಂಡೋನೇಷ್ಯಾದಲ್ಲಿ 18 ವರ್ಷ ತುಂಬಿದವರು ಸಹ ಮತನ ಚಲಾಯಿಸ್ತಿದ್ರು. ಇದೇ ರೀತಿ ಇನ್ನ ಬ್ರೆಜಿಲ್ ಮತ್ತು ಅರ್ಜೆಂಟೈನಾದಲ್ಲಿ 16 ವರ್ಷ ತುಂಬಿದವರು ಮತನ ಚಲಾಯಿಸ್ತಿದ್ರು. ಆಮೇಲೆ ಲೆಮೆನಾ ಮತ್ತು ಓಮನ್ನಲ್ಲಿ 21 ವಯಸ್ಸಾದವರು ಮಾತ್ರ ಮತನ ಚಲಾಯಿಸ್ತಿದ್ರು. ಹದಿನಾರು ಇಪ್ಪತ್ತೊಂದರ ವಯೋಮಿತಿಯೊಳಗೆ ಈ ವಯೋಮಿತಿಯೊಳಗೆ 18 ವರ್ಷ ತುಂಬಿದವರು ಮತವನ್ನು ಚಲಾಯಿಸಬಹುದು ಎಂದು ಭಾರತ ಮತ್ತು ಅಮೇರಿಕ ನಿರ್ಧಾರ ಮಾಡಿಕೊಂಡು ಈಗ ಮತನ ಚಲಾಯಿಸ್ತಿದ್ದಾರೆ. ಇದೇ ರೀತಿ ಭಾರತದ ಮತದಾನದ ಮಹತ್ವನ ನೋಡೋದಾದ್ರೆ, ರಾಜ್ಯದ ಅಭಿವೃದ್ಧಿಯನ್ನು ನೆರವೇರಿಸಲು ಪ್ರತಿನಿಧಿಗಳಿಂದ ಮಾತ್ರ ಸಾಧ್ಯವಾಗದು. ಪ್ರಜೆಗಳು ತಮ್ಮ ಸ್ವಇಚ್ಛೆಯಿಂದ ಅವರಿಗೆ ಇಷ್ಟ ಬಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಆ ಅಭ್ಯರ್ಥಿಗಳು ತಮ್ಮ ಹಿತಚಿಂತನೆಯನ್ನು ಮತ್ತು ಅವರಿಗೆ ಆಗುವ ಸಮಸ್ಯೆಗಳನ್ನ ಈಡೇರಿಸುತ್ತಾರೆ ಎನ್ನುವ ನಂಬಿಕೆಯಿಂದ ಅವ್ರನ್ನ ಚಲಾವಣೆ ಮಾಡಿರ್ತಾರೆ. ಆದ್ರೆ ಅವರು ರಾಜ್ಯದ ಅಭಿವೃದ್ಧಿ ಕಡೆ ಮತ್ತು ಪ್ರಜೆಗಳ ಹಿತಾಸಕ್ತಿ ಕಡೆ ಮಾತ್ರ ಅವರ ಪ್ರತಿನಿಧಿಗಳನ್ನ ಮಾತ್ರ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಹೀಗೆ ಸೂಕ್ತ ಸರ್ಕಾರನ ಕೂಡ ರಚಿಸಲು ಮತದಾನದ ಅವಶ್ಯಕತೆ ತುಂಬಾ ಇದೆ. ಪ್ರಧಾನಮಂತ್ರಿಗೂ ಮತ್ತು ಸಾಮಾನ್ಯ ಪ್ರಜೆಗೂ ಇರುವ ವ್ಯತ್ಯಾಸ ಏನಂದ್ರೆ, ಪ್ರಜೆಗಳಿಂದ ಆಯ್ಕೆಯಾದ ವ್ಯಕ್ತಿಗಳು
ಪ್ರಜೆಗಳಿಂದನೇ ಆಯ್ಕೆಯಾಗಿ ಪ್ರಜೆಗಳ ಹಿತಾಸಕ್ತಿಯನ್ನ ಕಾಪಾಡ್ತಾ ಇರೋದು, ಮತ್ತು ಪ್ರಜೆಗಳು ಯಾವುದೇ ಪ್ರಜೆಗಳು ಸಹ ಅಷ್ಟೇ ಯಾರ್ದೇ ಹಿಂಜರಿಕೆ ಇಲ್ಲದೆ ತಮಗೆ ಇಷ್ಟ ಬಂದ ಅಭ್ಯರ್ಥಿಯನ್ನ ತಾವೇ ಸಹ ಸ್ವತಃ ಯಾರನ್ನೂ ಕೇಳದೆ ಅವರೇ ಸಹ ಆಯ್ಕೆ ಮಾಡ್ಕೊಂತಾರೆ. ಇದಕ್ಕೆ ಇದನ್ನ ಮತದಾನ ಎಂದು ಸಹ ಕರೆಯಲಾಗುತ್ತದೆ.